ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟೋರಿ ಲೈಟ್ ಕನ್ನಡ. ಫಸ್ಟ್ ಪಾರ್ಟ್ನಲ್ಲಿ ಮ್ಯಾಕ್ಸ್ನ ಡಾನ್ ಸಾಯಿಸೇ ಬಿಡೋಣ ಅಂತೇಳಿ ಕುತ್ತಿಗೆ ಎಸ್ತಾ ಇರೋ ಅವರು ಆ ಸ್ಟನ್ ಗಂಡಿಂದ ಅವ್ನಿಗೆ ಶಾಕ್ ಕೊಟ್ಟು ತಪ್ಪಿಸ್ಕೊಂಡಿದ್ರು. ಅದಾದ್ಮೇಲೆ ಏನಾಯ್ತು ಅನ್ನೋಣ ಈ ಸೆಕೆಂಡ್ ಪಾರ್ಟ್ನಲ್ಲಿ ನೋಡೋಣ. ಸ್ವಲ್ಪ ಹೊತ್ತಿನ ಆ ಡಾನ್ ಕಂಡ್ಬಿಟ್ಟು ಏನು ಅಂತ ನೋಡಿದಾಗ ಅವನಿಗೆ ಕಟ್ ಹಾಕಿದಾರೆ. ಅವ್ನ ಮುಂದೆ ಮ್ಯಾಕ್ಸ್ ತನ್ನ ರೂಪನ ಚಿಕ್ಕ ಹುಡುಗನಂತೆ ಬದಲಾಯಿಸ್ಕೊಂಡು ಅವ್ನ ಮುಂದೆ ಕೂತು, ಇಲ್ನೋಡು ನಾನೇನು ಕೆಟ್ಟವನಲ್ಲ, ನಾನು ನಿನ್ನ ಹರ್ಟು ಮಾಡಲ್ಲ, ಆದರೆ ನಂಗೆ ಬೇಕಾಗಿರೋದು ಒಂದೇ ವಿಷಯ, ಆ ವಾಚ್ ಕಲೆಕ್ಷನ್ ಎಲ್ಲ ಎಲ್ಲಿಡಿದೆಯಾ ಅಂತ ಹೇಳೋ ಕೇಳಿ ಅವ್ನ ಬಾಯ್ನಲ್ಲಿರೋ ಬಟ್ಟೆ ತೆಗಿತಾನೆ. ತಕ್ಷಣ ಅವನು ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ಲ, ಅಂದಿನ ಸಾಯಿಸೋ ರೀತಿ ಇನ್ನೂ ಸಾಯಿಸ್ಬಿಡ್ತೀನಿ ಅಂತ ಕೂಗಾಡಿದಾಗ ಇವರು ಆ ಬಟ್ಟೆನ ಮತ್ತೆ ಅವ್ನ ಬಾಯ್ನಲ್ಲಿ ಹಾಕಿ, ನಿಂಗೆಲ್ಲ ನಾನು ಸೆಟ್ ಆಗಲ್ಲ, ನನ್ನಮ್ಮ ಹೊರಗಡೆ ವೇಟ್ ಮಾಡ್ತಾ ಇದಾರೆ, ಅವ್ರಿಗೆ ಕಲಿಸ್ತೀನಿ ಅಂತೇಳಿ ಹೊರಗಡೆ ಹೋಗ್ತಾನೆ. ಈಗ ಇವರು ತನ್ನ ಶೂನ್ ಬದಲಾಯಿಸ್ಕೊಂಡು ಆ ಲೇಡಿ ಗೇಟಪ್ನ ಒಳಗಡೆ ಬಂದು ಆ ವಾಚಸ್ ಎಲ್ಲ ಎಲ್ಲಿದೆ ಅಂತ ಕೇಳ್ತಾರೆ. ಆಗ ಅವನು ಆ ರೀತಿ ಒಂದು ವಿಷಯ ಇಲ್ವೇ ಇಲ್ಲ, ಬೇಕಿದ್ರೆ ನೀನೇ ಹುಡುಕ್ ನೋಡು ಅಂತ ಹೇಳ್ತಾನೆ. ನಾನು ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳಲ್ಲ, ಮರ್ಯಾದೆಯಿಂದ ಹೇಳೋ, ಆ ವಾಚಸ್ ಎಲ್ಲ ಎಲ್ಲಿದೆ ಅಂತ ಹೆದರ್ಸಿದಾಗ ಕೊನೆಗೆ ಇವನು ಬೇರೆ ದಾರಿ ಇಲ್ಲದೆ ಒಪ್ಕೊಂಡು ಬಾತ್ರೂಮ್ ನಲ್ಲಿ ಒಂದು ಫೇಕಾದ ವಾಲ್ ಇದೆ, ಅದರಲ್ಲಿರೋ ಮಿರರ್ ನ ಹಿಂದೆ ಕೂಡಿಟ್ಟಿದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಇವರು ಅಲ್ಲಿ ಬಂದು ಚೆಕ್ ಮಾಡ್ತಾರೆ. ಅಲ್ಲಿ ಒಂದು ಕೇಸ್ ಪೂರ್ತಿ ಕಾಸ್ಟ್ಲಿ ಆದ ವಾಚ್ಗಳಿವೆ, ಅದನ್ನ ಇವರು ತಗೊಂಡು ಹೊರಗಡೆ ಬಂದು ಮತ್ತೆ ಅವನಿಗೆ ಪ್ರಜ್ಞೆ ತಪ್ಪಿಸೋಸ್ಕರ ಶಾಕ್ ಕೊಡೋಕೆ ಟ್ರೈ ಮಾಡ್ತಾ ಇರೋವಾಗ ಇದೇ ಟೈಮ್ಗೆ ಯಾರೋ ಬಾಗಿಲು ಬಡಿತಾ ಇರೋ ಶಬ್ದ ಕೇಳಿಸ್ತಾ ಇದೆ. ಆಗ ಯಾರು ಅಂತ ನೋಡಿದಾಗ ಬಂದಿರೋದು ಆ ಡಾನ್ನ ಇಬ್ರು ಅಸಿಸ್ಟೆಂಟ್ಗಳು. ಇವನ ಹತ್ರ ಬಂದು ಏನ್ ವಿಷಯ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನಮ್ಗೆ ಒಂದು ಬಿಸ್ನೆಸ್ ಇದೆ ಅಂತ. ಏನ್ ಬಿಸ್ನೆಸ್ ಅಂತ ಎದುರಿಸ್ಕೇಳ್ದಾಗ, ನಂಗೊಂದು $50,000 ಬರಬೇಕಿತ್ತು, ಅದನ್ನ ಈಗ ಕಲೆಕ್ಟ್ ಮಾಡೋಕೆ ಹೋಗ್ಬೇಕು ಅಂತ ಹೇಳಿದಾಗ ಈ ಅಮೌಂಟ್ ಕೇಳಿ ಇವರು ತುಂಬಾನೇ ಶಾಕ್ ಆಗಿ ಅದನ್ನು ಹೇಗಾದ್ರೂ ಮಾಡಿ ಹೊಡ್ಕೋಬೇಕಲ್ಲ ಅಂತ ಆ ಡಾನ್ ರೂಪದಲ್ಲೇ ಹೊರಗಡೆ ಬರ್ತಾರೆ. ಆಗ ಆ ಇಬ್ರು ಅಸಿಸ್ಟೆಂಟ್ಗಳು ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಅಂತೇಳಿ ಅವ್ರನ್ನ ಇಲ್ಗೋ ಕರ್ಕೊಂಡು ಹೋಗ್ತಾರೆ. ಈಗ ತುಂಬಾ ದೂರ ಟ್ರಾವೆಲ್ ಮಾಡ್ಕೊಂಡು ಕೊನೆ ಗ್ಯಾರೇಜ್ ನಂತಿರೋ ಒಂದು ಜಾಗಕ್ಕೆ ಬಂದು ಸೇರಿದಾಗ ಅಲ್ಲಿ ಇವನ ಹತ್ರ ಕೆಲಸ ಮಾಡೋರಲ್ಲಿ ಸೇರಿ ಯಾರೋ ಒಬ್ಬನ ಹಿಡಿದು ಚೆನ್ನಾಗಿ ಹೊಡೆದಾಕಿದ್ದಾರೆ. ವಿಷಯ ಏನು ಅಂದ್ರೆ, ಅವ್ನ ಈ ಡಾನ್ ಹತ್ರನೇ ದುಡ್ಡನ್ನ ಏಮರ್ಸಿ ತಪ್ಸ್ಕೊಳ್ಳೋಕೆ ಟ್ರೈ ಮಾಡಿದಾನೆ, ಅದರಿಂದ ಈಗೆಲ್ಲ ಮಾಡಿದಾರೆ. ನಿಮ್ಗೋಸ್ಕರನೇ ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ದ, ಈಗ ಇವನ ಕತೆನ ಮುಗಿಸ್ತೀನಿ ಅಂತೇಳಿ ಅವನು ಗನ್ ತಗೊಂಡಾಗ ಇವರು ಅವನ ತಡೆಯೋ ಕೇಳಿ ಬಾತ್ರೂಮ್ ಇಲ್ಲಿದೆ ಅಂತ ಕೇಳ್ತಾರೆ. ಈಗ ಇವರು ಬಾತ್ರೂಮ್ ಬಂದು ತನ್ನ ರೂಪಕ್ಕೆ ಬದಲಾಗಿ ಅವ್ನ ಯಾರಾಗಿದ್ರೂ ಪರವಾಗಿಲ್ಲ, ನಾನಿರುವಾಗ ಅವ್ನು ಸಾಯ್ಬಾರ್ದು, ಅವ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅನ್ಕೊಂಡು ಮತ್ತೆ ಆ ಡಾನ್ ರೂಪಕ್ಕೆ ಬದಲಾಗಿ ಸ್ಟ್ರೈಟ್ ಆಗಿ ಅವನ ಹತ್ರ ಬಂದು ಇನ್ಮೇಲೆ ತಪ್ಪು ಮಾಡಲತಾನೆ ಅಂತ ಕೇಳ್ತಾರೆ. ಅದಕ್ಕೆ ಅವನು ಇಲ್ಲ, ಖಂಡಿತ ಇಲ್ಲ ಅಂತ ಹೇಳಿದಾಗ ಸರಿ ಹಾಗಾದ್ರೆ ಅವ್ನು ಬಿಟ್ಕಲ್ಸಿ ಅಂತ ಹೇಳ್ತಾರೆ. ಏನ್ ಹೇಳ್ತಾ ಇದ್ರೆ ಇವ್ನು ನಮ್ಗೆ ಮೋಸ ಮಾಡಿದಾನೆ ಅಂತ ಹೇಳಿದಾಗ, ನಾನೇ ನಿಮ್ ಬಾಸ್, ನಾನು ಹೇಳೋದ್ನೇ ನೀವು ಕೇಳ್ಬೇಕು ಅಂತೇಳಿ ಅವನ್ನ ಕಾಪಾಡಿ ಅಲ್ಲಿಂದ ಹೊರಟೋಗ್ತಾರೆ. ಕೊನೆಗೆ ಇವರು $50,000 ಕದ ಅವ್ನ ಡೀಲ್ ನ ಮುಗಿಸೋಕ್ಕೋಸ್ಕರ ಒಂದು ದೊಡ್ಡ ಲಕ್ಸುರಿಯಾದ ಒಂದು ಬಿಲ್ಡಿಂಗ್ ಒಳಗಡೆ ಎಂಟರ್ ಆಗ್ತಾರೆ. ಅಲ್ಲಿರೋರೆಲ್ಲ ಇವ್ರಿಗಿಂತ ದೊಡ್ಡ ದೊಡ್ಡ ಡಾನ್ಗಳಂತ ಕಾಣಿಸ್ತಾ ಇದೆ. ಇವ್ರನ್ನ ತರೋವಾಗ ಚೆಕ್ ಮಾಡಿ ಮೇಲ್ ಬಿಟ್ಟಾಗ ಅಲ್ಲೊಬ್ಳು ಲೇಡಿ ಇದಲ್ಲ, ಇವಳ ಹೆಸರು ಎಲೈನ್ ಗ್ರೀನ್ ವಾಲ್ಟ್ ಅಂತ. ಇವಳು ರಿಯಲ್ ಎಸ್ಟೇಟ್ ಅವನ ಹೆಸರಿನಲ್ಲಿ ದೊಡ್ಡ ದೊಡ್ಡ ಮಾಫಿಯಾಗಳು ನಡೆಸ್ತಾ ಇದ್ದಾಳೆ. ಇವಳೀಗ ನಿನ್ನ ನಂಬೆ ಈ ಕೆಲಸ ನಿಂಗೆ ಕೊಡ್ತಾ ಇದ್ದೀನಿ, ನೀನಿಂದ ಸರಿಯಾಗಿ ಮುಗಿಸ್ಕೊಡ್ಬೇಕು, ಅರ್ಥ ಆಯ್ತಾ ಅಂತೇಳಿ ಆ $50,000 ಇವನ್ ಕೈಗೆ ಕೊಟ್ಟು ಅವನ ಅಲ್ಲಿಂದ ಕಲಿಸ್ಬಿಡ್ತಾಳೆ. ಏನಂತ ನೋಡಿದ್ರೆ, ಹೀರೋಯಿನ್ ಕಾರ್ಮನ್ ಸಾಲಮನ್ ಅನ್ನೋ ವ್ಯಕ್ತಿಗೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, ಆ ಒಬ್ಬ ವ್ಯಕ್ತಿನ ಅವ್ರ ಮನೆಯಿಂದ ಹೊರಗಡೆ ಕಲಿಸುವ ಕೆಲಸನ ಇವನು ಕೊಟ್ಟಿದ್ದಾರೆ. ಈ $50,000 ಕೂಡ ಅದಕ್ಕಂತಾನೆ. ಈಗ ಇವರು ಈ ಹಣ ತಗೊಂಡು ಹಾಗೆ ಆ ವಾಚ್ ಗಳನ್ನ ತಗೊಳ್ಳೋಣ ಅಂತೇಳಿ ಆ ಡಾನ್ ಮನೆಗೆ ಮತ್ತೆ ಬರ್ತಾರೆ. ಅಲ್ಲವನು ಆಲ್ರೆಡಿ ಕಟ್ಟನ್ ಬಿಚ್ಕೊಂಡು ಇವನಿಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಇವ್ರನ್ನೀಗ ನೋಡಿದ ತಕ್ಷಣ ಇವ್ರನ್ನ ಗನ್ ಪಾಯಿಂಟ್ ನಲ್ಲಿ ಎದುರಿಸಿ ಹಾಗೆ ಒಳಗಡೆ ಕರ್ಕೊಬಂದು ಅವ್ನ ಬ್ಯಾಗ್ ಚೆಕ್ ಮಾಡಿದಾಗ ಅದ್ರಲ್ಲಿ ಆ ವಾಚ್ ಗಳಿರೋದು ನೋಡಿ, ನನ್ನ ವಾಚ್ ಗಳನ್ನ ಕದೀತಾ ಇದೆಯಾ, ಇವತ್ತೇ ನಿನ್ನ ಕತೆ ಮುಗಿಸ್ಬಿಡ್ತೀನಿ ನೋಡು ಅಂತೇಳಿ ಇವ್ರನ್ನ ಹೊಡೆದು ಕೆಳಗಡೆ ಹಾಕಿ ಕುತ್ಕೊಂಡ ಇಸ್ಕೋಕ್ ಶುರು ಮಾಡ್ತಾನೆ. ಇವ್ರಿಗೆ ಅವನ ಜೊತೆ ಹೋರಾಡ್ತಾ ಹಾಗೆ ಕಾಲೋದ್ರದಾಗ ಒಂದ್ ಚೂ ಕಿತ್ಕೊಂಡು ಹೊರಟೋಗುತ್ತೆ. ಆಗ ಇವ್ರ ರೂಪನೂ ಬದಲಾಗೋದು ನೋಡಿ ಅವ್ನು ತುಂಬಾನೇ ಶಾಕ್ ಆಗಿ, ನೀನ್ ಶೂ ಅಂಗಡಿ ಅವನು ನಿನ್ ಜೀವನದೋಗ್ ಬಿಡಲ್ಲ ಅಂತೇಳಿ ಮತ್ತೆ ಇವ್ರನ್ನ ಅಟ್ಯಾಕ್ ಮಾಡಿದಾಗ ಇವರು ಆ ಶೂನ್ ಕಾಲ್ನಲ್ಲೇ ಸರಿಯಾಗಿ ಒಂದು ಒದೆ ಬಿಡ್ತಾರೆ. ಆಗ ಆ ಶೂನ ಇಲ್ಸ್ ಅವ್ನ ಕುತ್ತಿಗೆ ಚುಚ್ಕೊಂಡು ಅವನಿಗೆ ಪ್ರಾಣಕ್ಕೆ ಹೋರಾಡ್ತಾ ಇದ್ದಾನೆ. ತಕ್ಷಣನೇ ಇವರು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಲ್ಲಿಂದ ಓಡ್ ಬಂದು ತನ್ನ ಮನೆಗೆ ಸೇರ್ಕೊಂಡು ವಿಂಡೋನೆಲ್ಲ ಕ್ಲೋಸ್ ಮಾಡಿ ತುಂಬಾನೇ ಭಯದಿಂದ ಸೋಫಾದಲ್ಲಿ ಕುತ್ಕೋತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಇವ್ರು ಚೆನ್ನಾಗಿ ನಿದ್ರೆ ಮಾಡಿದ್ದು ಎದ್ದ ತಕ್ಷಣನೇ ಇವ್ರು ಮಾಡಿರೋ ತಪ್ಪು ಅನ್ನೋದನ್ನ ರಿಯಲೈಸ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನೊಂದು ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ಒಬ್ರು ಆಫೀಸರ್, ನೀನ್ ಏನ್ ಹೇಳ್ತಾ ಇದೆಯಾ, ಸರಿಯಾಗಿ ಹೇಳು ಅಂತ ಕೇಳಿದಾಗ ಅವ್ನ ನನ್ನ ಅಟ್ಯಾಕ್ ಮಾಡೋಕ್ ಬಂದ, ಡಿಫೆನ್ಸ್ಗೋಸ್ಕರ ಅವನ ಜೊತೆ ಹೋರಾಡ್ತಾ ಇರೋವಾಗ ಈ ರೀತಿ ಒಂದು ವಿಷಯ ನಡೆದೋಗಿದೆ ಅಂತ ಹೇಳ್ತಾರೆ. ಇರ್ಲಿ, ಅವನೇನಕ್ಕೆ ನಿನ್ ಮೇಲೆ ಅಟ್ಯಾಕ್ ಮಾಡೋಕ್ ಬಂದ ಅಂತ ಕೇಳಿದಾಗ, ನಾವಿಬ್ರು ಒಂದೇ ರೀತಿ ಕಾಣಿಸ್ತಾ ಇದ್ವಿ, ಅದರಿಂದ ಈಗ ಮಾಡ್ದ ಅಂತ ಹೇಳ್ತಾರೆ. ಸರಿಯಾಗಾದ್ರೆ ನೀವಿಬ್ರು ಒಂದೇ ರೀತಿ ಕಾಣಿಸ್ತಾ ಇದೀರಾ ಅಂತ ಕೇಳಿದಾಗ, ಇಲ್ಲ ಅವನಿಗೆ ಕಪ್ಪಿಗಿದಾನ ಅಂತ ಹೇಳ್ತಾರೆ. ಇವ್ರು ಹೇಳೋದು ಯಾವುದೋ ಅವ್ರಿಗೆ ಅರ್ಥ ಆಗದೆ ಸ್ಪಾಟ್ ಹೋಗೋಣ ಅಂತೇಳಿ ಅಪಾರ್ಟ್ಮೆಂಟ್ ಬಂದಾಗ ಅಲ್ಲಿ ಕೊಲೆ ನಡೆದಿರೋ ರೀತಿ ಯಾವ ವಿಷಯನೂ ಇಲ್ಲದೆ ಇರೋದು ನೋಡಿ ಇವ್ರು ತುಂಬಾನೇ ಶಾಕ್ ಆಗಿ, ಇಲ್ಲೇ ಅವ್ನ ಬಾಡಿ ಇತ್ತು, ಇಲ್ಲ ನನ್ನ ಶೂ ಪ್ಯಾಕೆಟ್ ಇದೆ, ಅದ್ರಲ್ಲಿ $50,000 ಇತ್ತು ಅಂತ ಏನೇನೋ ಮಾತಾಡೋದು ನೋಡಿ ಇವನೊಬ್ಬ ಮೆಂಟಲ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡು ಇನ್ಮೇಲೆ ನಮ್ಮ ಕೆಲಸ ಡಿಸ್ಟರ್ಬ್ ಮಾಡಬೇಡ ಅಂತ ಇವನ ಹೇಳೋದ್ನ ಯಾವ್ದನ್ನು ಕೇಳದೆ ಅಲ್ಲಿಂದ ಹೊರಟೋಗ್ತಾರೆ. ಆಗ ಇವರು ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗದೆ ತುಂಬಾನೇ ಕನ್ಫ್ಯೂಸ್ನಲ್ಲಿ ತನ್ನ ಶಾಪ್ಗೆ ಬರ್ತಾ ಇದಾರೆ. ಅದನ್ನ ಜಿಮ್ಮಿನೂ ಗಮನಿಸ್ತಾರೆ. ಈಗ ಇವರು ಒಳಗಡೆ ಬಂದ ತಕ್ಷಣ ಭಯಂಕರವಾಗಿ ಶಾಕ್ ಆಗ್ತಾರೆ, ಯಾಕಂದ್ರೆ ಅವರಲ್ಲಿ ಬಿಟ್ಟು ಬಂದಿದ್ದ ಶೂ ಬ್ಯಾಗ್, ಅದ್ರಲ್ಲಿ ವಾಚಸ್, ಆ ರೆಡ್ ಡೀಲ್ಸ್, $50,000 ಅಂತ ಆ ಎಲ್ಲಾ ವಿಷಯಗಳು ಇಲ್ಲಿರೋದು ನೋಡಿ ನಡೆಯೋದೇನೋ ಅರ್ಥ ಆಗದೆ ಅದನ್ನೆಲ್ಲ ತಗೊಂಡು ಹಣನ ಆ ಲೇಡಿಗೆ ರಿಟರ್ನ್ ಮಾಡೋಣ ಅಂತೇಳಿ ಅಲ್ಲಿಂದ ಹೊರಟಾಗ ಇದನ್ನೆಲ್ಲ ಜಿಮ್ಮಿ ನೋಡಿ ಇವ್ರ ಹತ್ರ ಬಂದು ಇಂಥ ಒಂದು ಪೀಕ್ ಅವರ್ಸ್ ನಲ್ಲಿ ಅಂಗಡಿನ ಬಿಟ್ಟು ಎಲ್ಗೋಗ್ತಾ ಇದೆಯಾ ಅಂತ ಕೇಳಿದಾಗ ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ, ನಾನು ಹೋಗ್ಬೇಕು ಅಂತ
ಬಂದು ಆ ಡಾನ್ ಇಂದ ನೀವು ಕೊಟ್ಟಿರೋ ಕೆಲಸ ಮಾಡಕ್ಕಾಗಲ್ವಂತೆ, ಹಣನ ರಿಟರ್ನ್ ಕೊಟ್ಟಿದ್ದಾರೆ, ಹಾಗೆ ಸಾರಿ ಹೇಳೋ ಕೇಳಿದಾರೆ ಅಂತಂದಾಗ ಅದಕ್ಕೆ ಅವರು ಹಣನ ರಿಟರ್ನ್ ಕೊಡೋದು ಥ್ಯಾಂಕ್ಸ್ ಹೇಳಿ ಅದಕ್ಕಾದ ರಿಸಿಪ್ಟ್ ಇದ ಇಸ್ಕೋ ಅಂತೇಳಿ ತಿರುಗಿ ನೋಡೋಕೆಲ್ತಾರೆ. ಹಾಗೆ ಇವರು ತಿರುಗಿ ನೋಡಿದಾಗ ಸರಿಯಾದ ಒಂದು ಪಂಚು. ಈಗ ಸ್ವಲ್ಪ ಹೊತ್ತಿನಲ್ಲಿ ಇವ್ರು ಕಂಡ್ಬಿಟ್ಟಾಗ ಹಾಗೆ ಇವ್ರನ್ನ ಇಬ್ರು ಕಾರ್ನಲ್ಲಿ ತಗೊಂಡೋಗ್ತಾ ಇದಾರೆ. ಆಗ ಹೋಗ್ತಾ ಇರಬೇಕಾದ್ರೆ ಆ ಸಾಲಮನ್ ಅನ್ನೋ ವ್ಯಕ್ತಿನ ಆ ಲೇಡಿ ಕೊಲ್ಲೋ ಕೇಳಿದಾರೆ, ಮತ್ತೆ ಇವ್ರ ಕಥೆನೂ ಮುಗಿಸೋ ಕೇಳಿದಾರೆ ಅಂತ ಅವರಿಬ್ರು ಮಾತಾಡ್ತಾ ಇರೋದನ್ನ ಇವ್ರು ಕೇಳಿ ತಕ್ಷಣನೇ ಸೈಲೆಂಟ್ ಆಗಿ ತನ್ನ ಶೂಗಳನ್ನ ಬದಲಾಯಿಸ್ಕೋತಾರೆ. ಏನಂತ ನೋಡಿದ್ರೆ ಇವ್ರು ಬದಲಾಗಿರೋದು ಹೆಣ್ಣು ರೂಪಕ್ಕೆ. ಇದನ್ನ ನೋಡಿದ ತಕ್ಷಣ ಅವ್ರು ಕೂಗಾಡ್ತಾ ಕಾರನ್ನ ತಗೊಂಡೋಗಿ ಬಿಟ್ಬಿಡ್ತಾರೆ. ಇದರಿಂದ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಇವ್ರು ಹೊರಗಡೆ ಬರ್ತಾ ಇರೋವಾಗ ಇವ್ರಿಗೆ ಹೆಲ್ಪ್ ಮಾಡೋಕಂತ ಅಲ್ಲಿ ಬಂದ ಚಿಕ್ಕ ಹುಡುಗರು ಇವ್ರ ಮುಖ ನೋಡಿದ ತಕ್ಷಣನೇ ಕೂಗಾಡ್ತಾ ಅಲ್ಲಿಂದ ಓಡಾಗ್ತಾರೆ. ಹಾಗೆ ಇವ್ರ ಹತ್ರ ಸಿಗಾಕೊಂಡು ಹೋಗೋಡ್ಗೆ ಇವ್ರು ನೋಡೋಕೆ ಜಾಂಬಿ ರೀತಿ ಕಾಣಿಸ್ತಾ ಇರೋದು ನೋಡಿ, ನಾನು ತಿನ್ಬೇಡ ತಿನ್ಬೇಡ ಅಂತ ಕೂಗಾಡ್ತಾ ಕೆಳಗಡೆ ಬಿದ್ದೋಗ್ತಾನೆ. ಹಾಗೆ ಇವರು ಅವನ ಹತ್ರ ಬಂದು ನಾನು ನಿನ್ ತಿನ್ನಲ್ಲ ಎದ್ಕೋಬೇಡ ಎದ್ಕೋಬೇಡ ಅಂತ ಕೂಗಾಡ್ತಾ ತನ್ನ ಶಿವನ್ ಬಿಚ್ಚಿ ನಿಜವಾದ ರೂಪ ತೋರಿಸ್ತಾರೆ. ಇದನ್ನ ನೋಡಿದ ತಕ್ಷಣ ಹುಡುಗನು ಅಲ್ಲೇ ಫ್ಲಾಟ್. ಇವರೀಗ ತನ್ನ ಶಾಪ್ಗೆ ಬಂದು ಇನ್ಮೇಲೆ ಈ ಮಿಷನ್ ಸಮಸ್ಯೆ ಬೇಡ ಅಂತೇಳಿ ಅದನ್ನ ಕ್ಲೋಸ್ ಮಾಡಿ ನೆಕ್ಸ್ಟ್ ಡೇ ಜಿಮ್ಮಿ ನೋಡಕ್ ಬರ್ತಾರೆ. ಈಗ ಮ್ಯಾಕ್ಸ್ ಜಿಮ್ಮಿ ನೋಡಿ ನಡೆದಿರೋ ವಿಷಯಕ್ಕೆ ಸಾರಿ ಕೇಳ್ಕೊಂಡಾಗ ಅದಕ್ಕೆ ಅವರು ಪರವಾಗಿಲ್ಲ, ನಾನು ನಿನ್ನ ತಂದೆ ಬಗ್ಗೆ ಮೊದಲೇ ಹೇಳಿರ್ಬೇಕಾಗಿತ್ತು, ನನ್ನ ಕ್ಷಮಿಸ್ಬಿಡು ಅಂತೇಳಿ ಆ ಉಪ್ಪಿನಕಾಯಿ ಕೊಡ್ತಾರೆ. ಆಗ ಮ್ಯಾಕ್ಸ್ ಅದರೊಳಗೊಂದು ಪೀಸ್ ತಗೊಂಡು ನನ್ನ ಶಾಪ್ಗೆ ಬಂದಾಗ ಅಲ್ಲಿ ಆ ಕಾರ್ಮನ್ ಕೊಟ್ಟಿರೋ ಆ ಫ್ಲೈಯರ್ ಇರೋದು ನೋಡಿ ಆ ಸಾಲಮನ್ ಅನ್ನೋ ವ್ಯಕ್ತಿನ ಅವ್ರು ಕೊಲ್ಬೇಕು ಅಂತ ಮಾತಾಡ್ತಾ ಇದ್ದನ್ನ ನೆನಪಿಸಿಕೊಂಡು ತಕ್ಷಣನೇ ಅವ್ರು ನೋಡೋಕಂತ ಓಡೋಕ್ ಶುರು ಮಾಡ್ತಾರೆ. ಈಗ ಇವರು ತುಂಬಾ ದೂರ ಬಂದು ಕಾರ್ಮನ್ ಮೀಟ್ ಮಾಡಿ ಇಲ್ಲಿ ಲ್ಯಾಂಡ್ ಮಾಫಿಯಾ ನಡೆಸ್ತಾ ಇರೋದು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು, ಮತ್ತೆ ಆ ಸಾಲಮನ್ ಅನ್ನೋ ವ್ಯಕ್ತಿನ ಕೊಲ್ಲೋಕೆ ಪ್ಲಾನ್ ಮಾಡಿದಾರೆ ಅಂತಂದಾಗ ನಿಂಗಿದೆಲ್ಲ ಹೇಗ್ ಗೊತ್ತು ಅಂತ ನಮ್ದೇ ಕೇಳ್ತಾರೆ. ಆಗ ನಂಗೊಂದು ಸ್ಪೆಷಲ್ ಪವರ್ ಇದೆ, ಅದರಿಂದ ಇದನ್ನೆಲ್ಲ ತಿಳ್ಕೊಂಡೆ, ಇದನ್ನೆಲ್ಲ ಮಾಡ್ತಾ ಇರೋ ಆ ಲೇಡಿ ಆ ಗ್ರೀನ್ ವಾಲ್ಟ್ ಅಂತ ಹೇಳಿದಾಗ ಅದಕ್ಕೆ ಇವರು ಸರಿ ಅಂತೇಳಿ ಹಾಗೆ ಮಾತಾಡ್ತಾ ಸಾಲಮನ್ನ ಮನೆಗೆ ಬಂದ್ ಸೇರ್ತಾರೆ. ಸಿರಿಯ ನಡುವೆ ಇರೋ ಈ ಒಂದು ಅಪಾರ್ಟ್ಮೆಂಟ್ ನೋಡ್ದಾಕಿದ್ರೆ ಅವನ ಜಾಗದಲ್ಲಿ ದೊಡ್ಡದಾಗಿರೋ ಒಂದು ಕಾಂಪ್ಲೆಕ್ಸ್ ಕಟ್ಬೋದು, ಅದಕ್ಕೋಸ್ಕರನೇ ಅವ್ರು ಈಗೆಲ್ಲ ಮಾಡ್ತಾ ಇದ್ದಾರೆ. ಈಗ ಮ್ಯಾಕ್ಸ್ ನಡೆದಿರೋ ವಿಷಯಗಳನ್ನ ಸಾಲಮನ್ ಕೇಳಿ ಇಷ್ಟೊಂದು ತೊಂದರೆಗಳಿದ್ರು ನೀವು ಏನಕ್ಕೆ ಇಲ್ಲಿ ಉಳ್ಕೊಂಡಿದ್ದೀರಾ ಅಂತ ಕೇಳಿದಾಗ ನಾನು ಈ ಅಪಾರ್ಟ್ಮೆಂಟ್ನಲ್ಲಿ 45 ವರ್ಷ ನನ್ನ ಹೆಂಡತಿ ಜೊತೆ ಬದುಕಿ ನನ್ನ ಮಗಳನ್ನ ದೊಡ್ಡೋಲ್ ಮಾಡಿದ್ದೀನಿ, ಆ ಮೆಮೊರೀಸ್ ಎಲ್ಲ ಇಲ್ಲೇ ಇದೆ, ಅದನ್ನೆಲ್ಲ ನನ್ನಿಂದ ಬಿಟ್ಟು ಹೋಗೋಕ್ಕಾಗಲ್ಲ, ಇದು ನನ್ನ ಮನೆ ಅಂತ ಹೇಳ್ತಾರೆ. ಈಗ ಮ್ಯಾಕ್ಸು ಈ ವಿಷಯನೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಮ ಮಗಳಿಗೆ ಎಲ್ಲಿದ್ದಾರೆ ಅಂತ ಕೇಳಿದಾಗ ಅದಕ್ಕೆ ಅವ್ರು ಹೇಳ್ತಾರೆ ಚಿಕಾಗೋ ಅಂತ. ಸರಿ, ಒಂದು ಫೈನಲ್ ಕ್ವಶನ್ ಅಂತೇಳಿ ನಿಮ್ಮ ಸೂ ಸೈಜ್ ಎಷ್ಟು ಅಂತ ಕೇಳ್ತಾರೆ. ಅದಕ್ಕೆ ಅವರು 10 ರೇಂಜ್ ಅಂತ ಹೇಳಿದ ತಕ್ಷಣನೇ ಮ್ಯಾಕ್ಸ್ ಒಂದು ದೊಡ್ಡ ಪ್ಲಾನ್ ಮಾಡಿ ನೆಕ್ಸ್ಟ್ ಶೋಟೆ ಅವ್ರ ರೂಪಕ್ಕೆ ಬದಲಾಗಿ ಆ ಲೇಡಿಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಈಗ ಆ ಲೇಡಿನೂ ಬಂದ ತಕ್ಷಣ ನನಗ ನನ್ನ ಮನೆಯನ್ನು ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿದ್ದೀನಿ, ಅದಕ್ಕೋಸ್ಕರ $100,000 ಅದ್ರ ಜೊತೆ ಚಿಕಾಗೋಗ್ ಒಂದು ಬಸ್ ಟಿಕೆಟ್ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಲೇಡಿನೂ ಒಪ್ಕೊಂಡು ನಾಳೆ ನಿಮ್ಗೆ ಹಣ ಬಂದ್ ಸೇರುತ್ತೆ, ನೀವು ಚಿಕಾಗೋಗ್ ತಲುಪೋವರೆಗೂ ನಮ್ಮ ಕಡೆಯಿಂದ ನಿಮ್ಮ ಒಬ್ರು ಎಸ್ಕೌಟ್ ಮಾಡ್ತಾರೆ ಅಂತ ಹೇಳಿದಾಗ ಅದೆಲ್ಲ ಏನೂ ಬೇಕಿಲ್ಲ ಅಂತ ಇವ್ರು ಹೇಳ್ತಾರೆ. ಇಲ್ಲ, ಖಂಡಿತ ನಮ್ಮ ಕಡೆಯಿಂದ ಒಬ್ರು ನಿಮ್ಮ ಜೊತೆ ಬಂದೇ ಬರ್ತಾರೆ ಅಂತೇಳಿ ಅವ್ಳು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಡೇ ಆ ಲೇಡಿ ಕಡೆಯವರು ಅಪಾರ್ಟ್ಮೆಂಟ್ಗೆ ಬಂದಾಗ ಇಲ್ಲಿರೋದು ಆ ನಿಜವಾದ ಸಾಲಮನ್, ಅವ್ರಿಗೂ ಈ ಪ್ಲಾನ್ನೆಲ್ಲ ಮ್ಯಾಕ್ಸ್ ಹೇಳಿದಾನೆ ಅಂತ ಕಾಣಿಸ್ತಾ ಇದೆ. ಅವ್ರಿಗೆ ಇವರಿಬ್ರು ಶೂಗಳನ್ನ ತೆಗೆದ ಕೊಳಗಡೆ ಬರೋಕೆ ಹೇಳ್ತಾರೆ. ನೀವು ಮಾತ್ರ ಹಾಕೊಂಡಿದ್ರೆ ನಾವೇನು ತೆಗಿಬೇಕು ಅಂತ ಕೇಳಿದಾಗ ಇದು ನನ್ನ ಮನೆ, ನೀವಿಬ್ರು ಶೂಗಳನ್ನ ತೆಗೆದಾಕಿ ಒಳಗಡೆ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರು ಸರಿ ಅಂತ ಒಪ್ಕೊಂಡು ತೆಗೆದಾಕಿ ಒಳಗಡೆ ಹೋದಾಗ ಅವ್ರು ಇವ್ರು ತಂದಿರೋ ಹಣನ ಕಲೆಕ್ಟ್ ಮಾಡ್ಕೊಂಡು ಸರಿ ನಾವೀಗ ಚಿಕಾಗೋ ಹೋಗೋಣ ಅಂತೇಳಿ ಹೊರಗಡೆ ಬರ್ತಾರೆ. ಏನು ಅಂತ ನೋಡಿದ್ರೆ ಅಲ್ಲಿ ಇವ್ರು ಬಿಟ್ಟಿರೋ ಶೂಗಳು ಕಾಣಿಸ್ತಾ ಇಲ್ಲ, ಅದರಿಂದ ಏನಾಯ್ತು ನಮ್ಮ ಶೂಗಳೆಲ್ಲ ಎಲ್ಲಿ ಅಂತ ಅವರಿಬ್ರು ಕೇಳ್ತಾರೆ. ಆಗ ಸಾಲಮನ್, ಈ ರೀತಿ ಕ್ರೈಮ್ಗಳು ಆಗ ಇಲ್ಲಿ ನಡೀತಾ ಇರುತ್ತೆ, ನಿಮ್ಮ ಶೂಗಳನ್ನ ಯಾರೋ ಕದ್ದಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸರಿ ನಾವು ಹೊಸ ತಗೊಳ್ಳೋಣ ಅಂತೇಳಿ ಅಲ್ಲಿಂದ ಹೊರಟಾಗ ಇದೇ ಟೈಮ್ಗೆ ಆ ಲೇಡಿ ಕಾಲ್ ಮಾಡಿ ಈ ಬಾಂಡ್ಲಿನ ಬೆಳಿಗ್ಗೆವರೆಗೂ ಈ ಅಪಾರ್ಟ್ಮೆಂಟ್ನ ನೋಡ್ಕೊಳ್ಳೋಕೆ ಮತ್ತೊಬ್ಬರನ್ನ ಅವ್ರನ್ನ ಚಿಕಾಗೋ ತಗೊಂಡೋಗಿ ಬಿಟ್ಟು ಬರೋಕೆ ಹೇಳ್ತಾಳೆ. ಹಾಗೆ ಅವನು ಅಪಾರ್ಟ್ಮೆಂಟ್ ಹತ್ರ ವೇಟ್ ಮಾಡ್ತಾ ಇರೋವಾಗ ಮ್ಯಾಕ್ಸ್ ಆ ಡಾನ್ ರೂಪದಲ್ಲಿ ಒಳಗಡೆ ಹೋಗ್ತಾ ಇದ್ದಾನೆ. ಇದರಿಂದ ಅವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ನೋಡೋಕ್ಕೋಸ್ಕರ ಇವನು ಒಳಗಡೆ ಬಂದು ಹುಡುಕೋಕ್ ಶುರು ಮಾಡ್ತಾನೆ. ಹಾಗೆ ಅವನು ಹುಡುಕ್ತಾ ಇರಬೇಕಾದ್ರೆ ಇವನ್ ಜೊತೆ ಇದ್ದ ಇನ್ನೊಬ್ಬನ್ನ ಕಟಾಕಿರೋದು ನೋಡಿ ನೀನ್ ಇಲ್ಲೇನ್ ಮಾಡ್ತಾ ಇದೀಯ ಅಂತೇಳಿ ಅವ್ನ ಬಾಯಿನಲ್ಲಿರೋ ಬಟ್ಟೆ ತೆಗೆದಾಗ ನಿನ್ ಹಿಂದೆ ಯಾರೋ ಇದಾರೆ ತಿರುಗಿ ನೋಡು ಅಂತೇಳಿ ಅಷ್ಟನ್ಗನಿಂದ ಶಾಕ್ ಕೊಟ್ಟು ಅವನ ಪ್ರಜ್ಞೆ ತಪ್ಪಿಸ್ತಾನೆ. ಈಗ ಸ್ವಲ್ಪ ಹೊತ್ತಿನಲ್ಲ ಮ್ಯಾಕ್ಸ್ ಅವನ ರೀತಿನೇ ಬದಲಾಗಿರುವಾಗ ಇದೇ ಟೈಮ್ಗೆ ಆ ಲೇಡಿ ಕಾಲ್ ಮಾಡಿ ಅಲ್ಲೆಲ್ಲ ಓಕೆನಾ ಅಂತ ಕೇಳ್ತಾಳೆ. ಅದಕ್ಕೆ ಇವನು ಏನು ತೊಂದರೆ ಇಲ್ಲ, ನಿಮಗೆ ಬರ್ಬೋದು ಅಂತೇಳಿ ಫೋನ್ ಕಟ್ ಮಾಡ್ತಾನೆ. ಈಗ ಆ ಲೇಡಿ ಅಪಾರ್ಟ್ಮೆಂಟ್ ಹತ್ರ ಬಂದಾಗ ಕಾರ್ಮನ್ ಹೊರಗಡೆ ಬರ್ತಾ ಇದ್ದಾಳೆ. ಇದು ನೋಡಿ ಅವಳು ನೀನ್ ಇಲ್ಲೇನ್ ಮಾಡ್ತಾ ಇದೀಯ ಅಂತ ಕೇಳ್ತಾಳೆ. ಆಗ ಕಾರ್ಮನ್ ಹೇಳ್ತಾರೆ ನನಗೆ ಸಾಲಮನ್ನ ನೋಡಕ್ ಬಂದೆ ಅಂತ. ಹಾಗೆ ಇವ್ಳಿಗೆ ಏನು ಅರ್ಥ ಆಗದೆ ಹಾಗೆ ನೋಡ್ತಾ ಇರೋವಾಗ ಇದೇ ಟೈಮ್ಗೆ ಇವ್ಳು ಆರ್ಡರ್ಸ್ ಕೊಟ್ಟಿರೋ ಇನ್ವೆಸ್ಟರ್ಸ್ ಬಂದ್ಬಿಡ್ತಾರೆ. ಇದರಿಂದ ಇವ್ಳಿಗೆ ನಡೆಯೋದು ಯಾವುದು ಅರ್ಥ ಆಗದೆ ಏನಾದರೂ ಮಾಡೋಣ ಅಂತೇಳಿ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾಳೆ. ಇನ್ನೊಂದು ಕಡೆ ಏರ್ಪೋರ್ಟ್ ನಲ್ಲಿ ಸಾಲಮನ್ ಇವ್ರನ್ನ ಎಸ್ಕೋರ್ಟ್ ಮಾಡ್ತಾರೆ, ಅವನ್ನ ಪೊಲೀಸ್ ನಲ್ಲಿ ಸಿಕ್ಸಿ ಹಣ ತಗೊಂಡು ಕೂಲಕ್ ತಪ್ಸ್ಕೊಂಡು ಹೊರಟೋಗ್ತಾರೆ. ಈಗ ಆ ಲೇಡಿ ಒಳಗಡೆ ಬಂದಾಗ ಅಲ್ಲಿ ಸಾಲಮನ್ ಇರೋದು ನೋಡಿ ತುಂಬಾನೇ ಶಾಕ್ ಆಗಿ ನೀನ್ ಚಿಕಾಗೋ ಹೋಗ್ತಾ ಇದೀಯ ಅಂತ ಬ್ರಯಾನ್ ಹೇಳ್ದ. ಇಲ್ಲೇ ಬಂದೆ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಅವನ ಹೇಳಿದ್ದೆಲ್ಲ ಸುಳ್ಳು, ನೀನ್ ಕೊಟ್ಟಿರೋ ಹಣದಲ್ಲಿ ಒಂದ್ ಸ್ವಲ್ಪನ ಅವನಿಗೆ ಕೊಟ್ಟೆ, ಅದರಿಂದಲೇ ಆಗಲ್ಲ ಮಾಡ್ದ, ಮತ್ತೆ ಇದು ನನ್ನ ಮನೆ, ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತಾರೆ. ಈಗ ಇವಳು ಒಂದ್ ವೇಳೆ ನೀನ್ ಇಲ್ಲಿಂದ ಹೋಗದೆ ಹೋದ್ರೆ ಈ ಬಿಲ್ಡಿಂಗ್ ಸಮೇತನೇ ನೀನ್ ಬೇಯಿಸಿ ಮತ್ತೆ ಚಿಕಾಗೋದಲ್ಲಿ ನಿನ್ ಮಗಳಿರೋ ಜಾಗನ ಕಂಡಿಡಿದು ಅವಳ ಟವರ್ ಇಂದ ಕೆಳಗಡೆ ತಲ್ಲಿ ಕೊಲೆ ಮಾಡ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಸಾಲಮನ್, ನೀವೇಳೋ ಈ ವಿಷಯಗಳೆಲ್ಲ ಟಿವಿನಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಗ ಅವಳು ಏನೋ ಅರ್ಥ ಆಗದೆ ಕಂಡುಬಿಡ್ತಾ ಇರ್ಬೇಕಾದ್ರೆ ಡೋರ್ ಓಪನ್ ಮಾಡ್ಕೊಂಡು ಆ ರಿಪೋರ್ಟರ್ ಒಳಗಡೆ ಬರ್ತಾರೆ.
ಓದ್ತಾ ಇರ್ಬೇಕಾದ್ರೆ ಇದೇ ಟೈಮ್ ಕಾರ್ಮನ್ ಶಾಪ್ಗೆ ಬಂದು ಒಂದು ಪ್ಯಾರ್ ಆಫ್ ಶೂನ ಒಲಿಯೋ ಕೊಟ್ಟು ನೀವಿದ್ನೆಲ್ಲ ಹೇಗ್ ಮಾಡಿದ್ರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಾಲಮನ್ ತನ್ನ ಮಗಳ ಜೊತೆ ವೆಕೇಶನ್ ಅಲ್ಲಿ ಎಂಜಾಯ್ ಮಾಡ್ತಾ ಇದಾರೆ, ಅವ್ರು ಮತ್ತೆ ಬರ್ತಾರಂತೆ. ನಿಂಗೆ ಥ್ಯಾಂಕ್ಸ್ ಎಲ್ಲ ಕೇಳಿದ್ರು ಅಂತ ಹೇಳಿ ನೀವು ಫ್ರೈಡೆ ಫ್ರೀನಾ ನಾವಿಬ್ರು ಹೊರಗಡೆ ಹೋಗೋಣ ಅಂತ ನಂಬರ್ ಕೊಟ್ಟು ಸ್ಮೈಲ್ ಮಾಡ್ತಾ ಅಲ್ಲಿಂದ ಹೊರಟೋಗ್ತಾರೆ. ಈಗ ಮ್ಯಾಕ್ಸ್ ಲೈಫ್ ಈಗ ಸೆಟ್ಲ್ ಆಯ್ತು ಅಂತ ಕಾಣಿಸ್ತಾ ಇದೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಶಾಟ್ ಮ್ಯಾಕ್ಸ್ ಆ ಡಾನ್ ರೂಪಕ್ ಬದಲಾಗಿ ಅವನ ಕೊಲೆ ಮಾಡಿರೋ ಗಿಲ್ಟ್ ನಲ್ಲಿ ಅವ್ನ ವೈಫನ್ ಮೀಟ್ ಮಾಡಕ್ ಹೋಗ್ತಾನೆ. ಆಗ ಅವ್ರು ಇವ್ನು ನೋಡಿದ ತಕ್ಷಣ ಇಲ್ಲಿ ಏನಕ್ಕೆ ಬಂದೆ ಇಲ್ಲಿಂದ ಹೊರಟೋಗು ಅಂತ ಕೂಗಾಡ್ದಾಗ ನನೇಲೊಂದು ಒಂದ್ ಸ್ವಲ್ಪ ಕೇಳು ನನ್ನ ಹರ್ಟ್ ಮಾಡಕ್ ಬಂದಿಲ್ಲ ಅಂತೇಳಿ ಸಾರಿ ಕೇಳ್ಕೊಂಡು ಅವನ ಹತ್ರ ಇದ್ದ ವಾಚಸ್ ಕೊಟ್ಟು ಇದನ್ ಮಾರಿ ನಿನ್ ಲೈಫ್ ಸೆಟಲ್ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾರೆ. ಆಗ ಅವರು ಏನೇನೋ ಮಾಡ್ ಮುಗಿಸಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಹೊರಗಡೆ ಬರ್ತಾ ಇರುವಾಗ ಯಾರೋ ಒಬ್ಬ ಇವ್ರ ಹತ್ರ ಬಂದು ಗನ್ ಪಾಯಿಂಟ್ ನಲ್ಲಿ ಎದುರಿಸಿ ಒಂದು ಕಾರ್ ನೊಳಗಡೆ ಕರ್ಕೊಂಡು ಹೋಗ್ತಾನೆ. ಏನಂತ ನೋಡಿದ್ರೆ ಆ ಡಾನ್ ಗ್ಯಾಂಗ್ ಹತ್ರ ಒಬ್ಬ ಓಡಿಸ್ಕೋತಿದ್ದಾಗ ಮ್ಯಾಕ್ಸ್ ಕಾಪಾಡದ್ನಲ್ಲ ಅವನಿಗ ಇವ್ರನ್ನ ಡಾನ್ ಅಂತ ತಿಳ್ಕೊಂಡು ರಿವೆಂಜ್ ತಗೋಕ್ಕೋಸ್ಕರ ಕಿಡ್ನಾಪ್ ಮಾಡಿದಾನೆ. ಈಗ ಅವನು ಕಾರ್ ಸ್ಟಾರ್ಟ್ ಮಾಡಿ ಮೂವ್ ಮಾಡಿದ ತಕ್ಷಣ ಬೇರೆ ಯಾವ್ದೋ ಒಂದು ಕಾರ್ ಬಂದ್ ಗುದ್ದೆ ಆಕ್ಸಿಡೆಂಟ್ ಮಾಡುತ್ತೆ. ಕಟ್ ಮಾಡೋದ್ ನೆಕ್ಸ್ಟ್ ಶಾಟ್ ಮ್ಯಾಕ್ಸ್ ಈಗ ಜಿಮ್ಮಿ ಶಾಪ್ ನಲ್ಲಿದಾನೆ. ಏನು ಅಂತ ನೋಡಿದ್ರೆ ಅವರೇ ಇವನ್ನ ಕಾರ್ ಆಕ್ಸಿಡೆಂಟ್ ನ ಕಾಪಾಡಿ ಇಲ್ಲಿ ತಗೊಂಬಂದಿದ್ದಾರೆ. ಮ್ಯಾಕ್ಸ್ ಈಗ ಕಣ್ಬಿಟ್ಟ ತಕ್ಷಣ ಅವರ ಉಪ್ಪಿನಕಾಯಿ ಬಾಟಲ್ ತೋರಿಸಿ ಇದ್ರಲ್ಲಿ ಒಂದು ಪೀಸ್ ತಗೊಂಡು ತಿನ್ನು ಅಂತ ಹೇಳ್ತಾರೆ. ಆಗ ಇವನು ಬೇಡ ಅಂತ ಹೇಳಿದಾಗ ನಿನ್ ರೂಪನ್ ಪದೇ ಪದೇ ಬದಲಾಯಿಸೋದಕ್ಕೆ ಜಾಸ್ತಿ ಶಕ್ತಿ ಬೇಕು, ಆ ಶಕ್ತಿನ ಉಪ್ಪಿನಕಾಯಿ ಕೊಡುತ್ತೆ ತಗೊಂಡು ತಿನ್ನು ಅಂತ ಹೇಳ್ತಾರೆ. ಇದನ್ ಕೇಳಿ ಮ್ಯಾಕ್ಸ್ ತುಂಬಾನೇ ಶಾಕ್ ಆಗಿ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ಆಗ ಅವರು ನಂಗೆಲ್ಲ ಗೊತ್ತು, ನೀನ್ ಆ ಡಾನ್ ಕೊಲೆ ಮಾಡಿದಾಗ ಆ ಜಾಗ ಕ್ಲಿಯರ್ ಮಾಡಿದ್ದು ಕೂಡ ನಾನೇ, ನಾನು ಬರೀ ಬಾರ್ಬರ್ ಮಾತ್ರ ಅಲ್ಲ, ನಾನು ಕೂಡ ನೀನಂತ ಒಬ್ಬ ಕಾಬ್ಲರ್ ಮತ್ತೆ ನಿನ್ ತಂದೆನೂ ಕೂಡ ಅಂತೇಳಿ ಅವ್ರ ಶೂನ ತೆಗೆದಾಕ್ತಾರೆ. ಏನಂತ ನೋಡಿದ್ರೆ ಜಿಮ್ಮಿ ರೂಪದಲ್ಲಿ ಇಷ್ಟು ದಿನ ಇವ್ನ ಜೊತೆನೆ ಇದ್ದು ಬೇರೆ ಯಾರು ಅಲ್ಲ, ಮ್ಯಾಕ್ಸ್ ನ ತಂದೆನೆ. ಇವನು ತಮ್ಮ ಬಿಟ್ಟು ಹೋಗಿದಾರೆ ಅಂತ ತಿಳ್ಕೊಂಡಿರೋ ಅವ್ರೀಗ ಜಿಮ್ಮಿ ರೂಪದಲ್ಲಿ ತನ್ನ ಜೊತೆನೆ ಜೀವನ ಮಾಡಿದಾರೆ. ಇದನ್ನೆಲ್ಲ ನೋಡಿ ಮ್ಯಾಕ್ಸ್ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವನ ತಬ್ಕೋತಾನೆ. ಇದ್ರು ಅವನೊಳಗಡೆ ಕೋಪ ಇದೆ, ನಾನು ಮತ್ತೆ ಅಮ್ಮ ಏನ್ ಪಾಪ ಮಾಡಿದ್ವಿ ನಮ್ಮನ್ನೆಲ್ಲ ಏನಕ್ಕೆ ಬಿಟ್ಟೋದ್ರಿಂದ ಕೂಗಾಡಕ್ ಶುರು ಮಾಡ್ತಾನೆ. ಆಗ ಅವರು ಇಲ್ಲಿ ನೋಡು ಮ್ಯಾಕ್ಸ್, ಕೆಲವು ವಿಷಯಗಳನ್ನೆಲ್ಲ ಹೇಳಿ ಅರ್ಥ ಮಾಡ್ಸಕ್ಕಾಗಲ್ಲ, ನಾನು ಇದನ್ನೆಲ್ಲ ಮಾಡಿರೋದು ನೀವು ಚೆನ್ನಾಗಿರ್ಲಿ, ನಿಮ್ಗೆ ಯಾವ ತೊಂದ್ರೇನು ಬರಬಾರ್ದು ಅಂತಾನೆ. ಒಂದಲ್ಲ ಒಂದಿನ ನೀನು ಇದಕ್ಕೆಲ್ಲ ರೆಡಿ ಆಗ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು, ಇವತ್ತು ನೀನು ರೆಡಿ ಆಗಿದೆಯಾ, ನಿಂಗೆ ಇವತ್ತು ನಿಜ ಏನು ಅನ್ನೋದೆಲ್ಲ ಗೊತ್ತಾಗಬೇಕು, ಅದು ನಿನ್ನ ಹಕ್ಕು ಅಂತೇಳಿ ಅವನ್ನ ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಆಗ ಮ್ಯಾಕ್ಸ್ಗೂ ಏನು ಅರ್ಥ ಆಗದೆ ಅವ್ರ ಜೊತೆ ಕೆಳಗಡೆ ಬಂದಾಗ ಅವ್ರು ಒಂದು ಸೀಕ್ರೆಟ್ ಆಗಿ ಡೋರ್ನ ಓಪನ್ ಮಾಡಿ ಒಂದು ವಿಷಯ ತೋರಿಸ್ತಾರೆ. ಏನು ಅಂದ್ರೆ ಅಲ್ಲಿ ರಾಶಿಗಟ್ಟಲೆ ಶೂಗಳನ್ನ ರ್ಯಾಕ್ ನಲ್ಲಿಟ್ಟು ಶೇಖರಣೆ ಮಾಡಿದ್ದಾರೆ. ಇಲ್ಲಿರೋ ಒಂದೊಂದು ಪ್ಯಾರ್ ಆಫ್ ಶೂನು ನಾರ್ಮಲ್ ಪೀಪಲ್ ದಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್, ದೊಡ್ಡ ದೊಡ್ಡ ಲೀಡರ್ ಅಂತ ಅಷ್ಟು ಜನರ ಶೂಗಳು ಇಲ್ಲಿವೆ. ಈಗ ಮ್ಯಾಕ್ಸ್ ಇದನ್ನೆಲ್ಲ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾ ಇರುವಾಗ ಅವ್ರ ತಂದೆ ಅವ್ರ ಪೂರ್ವಜರ ಫೋಟೋಗಳನ್ನ ತೋರಿಸಿ ಇವರೇ ಈ ಎಲ್ಲಾ ವಿಷಯಗಳಿಗೂ ಕಾರಣ, ಇದನ್ನ ನಮ್ಗಂತ ಬಿಟ್ಟು ಹೋಗಿದ್ದಾರೆ, ಇಲ್ಲಿರೋ ಒಂದೊಂದು ಶೂ ನಲ್ಲೂ ಒಂದೊಂದು ಸೋಲ್ ಇವೆ, ಅದನ್ನ ನಾವೇ ಕಾಪಾಡಬೇಕು, ನಾವೇ ಗಾರ್ಡಿಯನ್ ಆಫ್ ಸೋಲ್ಸ್. ಯಾರಿಗಾದ್ರೂ ಸಹಾಯ ಬೇಕಾದಾಗ ಇದನ್ನ ಬಳಸ್ಕೊಂಡು ಅವ್ರಿಗೆ ಸಹಾಯ ಮಾಡೋದು ನಮ್ಗಿರೋ ಜವಾಬ್ದಾರಿ, ಅದನ್ನ ನೀನು ಆಲ್ರೆಡಿ ಮಾಡೋಕ್ ಶುರು ಮಾಡಿದೀಯ ಅಂತ ಹೇಳ್ತಾರೆ. ಸರಿ ನಾವೀಗ ಮನೆಗೆ ಹೋಗೋಣ ಅಂತೇಳಿ ಮ್ಯಾಕ್ಸ್ ಅವ್ರನ್ನ ಕರೆದಾಗ ನನ್ನಿಂದ ಈ ರೂಪದಲ್ಲಿ ಮುಂದೆ ಇರೋ ದಾರಿನಲ್ಲಿ ಬರೋಕಾಗಲ್ಲ, ಹಿಂದೆ ಒಂದು ದಾರಿ ಇದೆ ಅದ್ರಲ್ಲಿ ಹೋಗೋಣ ಅಂತೇಳಿ ಹಿಂದೆ ಕರ್ಕೊಂಡು ಬರ್ತಾರೆ. ಏನಂತ ನೋಡಿದ್ರೆ ಶಾಪಿಂಗ್ ಕೆಳಗಡೆ ಒಂದು ಸಬ್ಬೆ ಹೋಗ್ತಾ ಇದೆ, ಅಲ್ಲಿ ಇವ್ರದ್ದು ಅಂತ ಒಂದು ಲಕ್ಸುರಿಯಾದ ಕಾರ್ ಇದೆ, ಅದಕ್ಕೊಬ್ಬ ಡ್ರೈವರ್ ಇದ್ದಾನೆ. ಇದನ್ನೆಲ್ಲ ನೋಡಿ ಮ್ಯಾಕ್ಸ್ ತುಂಬಾನೇ ಆಶ್ಚರ್ಯ ಪಟ್ಟು ಜಿಮ್ಮಿ ಅಂತ ಒಬ್ರು ಇದ್ರಲ್ಲ ಅವ್ರಿಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಅವರು ಜಿಮ್ಮಿಗಂತ ಒಂದು ಐಲ್ಯಾಂಡ್ ತಗೊಂಡಿದ್ದೀನಿ, ಅದ್ರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದಾರೆ, ಅವ್ರ ಬಗ್ಗೆ ಚಿಂತೆ ಮಾಡಬೇಡ, ಬಾರ್ಬರ್ಸ್ ಗಳು ಯಾವಾಗ್ಲೂ ನಮ್ಗೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿರ್ತಾರೆ, ಅವ್ರನ್ನ ನಾವು ನಂಬೋದು ಅಂತ ಹೇಳಿದಾಗ ಸರಿಯಾಗಾದ್ರೆ ನಾವು ಯಾರು ನಂಬಾರ್ದು ಅಂತ ಕೇಳ್ತಾನೆ. ಡ್ರೈ ಕ್ಲೀನರ್ಸ್, ಡ್ರೈ ಕ್ಲೀನರ್ಸ್ ನ ನಂಬಲೇಬಾರ್ದು, ಅವ್ರು ಯಾವಾಗ್ಲೂ ಒಂದೇ ರೀತಿ ಇರಲ್ಲ. ಈ ಸಿಟಿನಲ್ಲಿ ನಾವು ಸಾಧಾರಣವಾದವ್ರು ಅನ್ಕೊಂಡಿರೋ ಬಟ್ಟೆ ಒಗೆಯವರು, ಬಟ್ಟೆ ಉರಿಯವರು, ಡ್ರೈ ಕ್ಲೀನರ್ಸ್ ಅಂತ ಅವ್ರ ಹತ್ರನು ಈ ರೀತಿ ಮೆಷಿನ್ ಗಳು ಇರುತ್ತೆ, ಅವ್ರಿಗೂ ಈ ಶಕ್ತಿ ಇರುತ್ತೆ ಅಂತ ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಇವ್ರ ತಾತ ಪಿಂಕಾಸಿರೋ ಅವನ ಕಥೆನ ಮ್ಯಾಕ್ಸ್ಗೂ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ. ಅಲ್ಲಿ ಈ ಕಥೆನೂ ಮುಗಿತಾ ಇದೆ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೋಸ್ಕರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.